ಡಿಸೈನ್ಸ್ ನನ್ನ ಮಗಳಿಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಬೇರೆ ಹೊಸ ಡಿಸೈನ್ಸ್ ಇದ್ದು ತೋರಿಸಿ. ಯಾವ ರೇಂಜ್ ಅಲ್ಲಿ ಬೇಕು ಹೇಳಿ? ರೇಂಜು ರೇಂಜ್ ಯಾವ್ದಾದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಚೆನ್ನಾಗಿ ಕಾಣ್ಬೇಕಷ್ಟೇ. ಒಂದ್ ನಿಮಿಷ. ಓಕೆ ಓಕೆ. ಬೇಡ್ವಾ, ಬೇರೆ ಬರುತ್ತೆ ಇರು. ಓ ಕಂದ, ಇದು ನೋಡಮ್ಮ, ಇದು ನೋಡು, ತಿರ್ಗು ಹೊರಾಗಿದೆ. ಕಂದ, ನಿಂಗೆ ಇಷ್ಟ ಆಯ್ತಾ? ಪ್ಯಾಕ್ ಮಾಡಿಸ್ಲಾ? ಯಾಕೆ? ಏ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಒಂದೇ ಸಾಕ. ಇನ್ನೊಂದು ತಗೋ. ಬೇಡಪ್ಪ. ನಾನು ಅವ್ರನ್ನ ಟ್ರ್ಯಾಕ್ ಮಾಡಿ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಆಗ್ಲೇ ಒಬ್ರು ಪರ್ಚೇಸ್ ಮಾಡ್ತಿದ್ರಲ್ಲ, ತಂದೆ ಮಗಳು ತಾಯಿ. ಪರ್ಚೇಸಿಂಗ್ ಮುಗೀತು ಸರ್, ಅವ್ರು ಅವಾಗ್ಲೇ ಹೊರಟೋದ್ರು. ಅಮ್ಮರೆ ಕಾಫಿ ಅಲ್ಲಿಡು. ಯಾಕೆ ಸುಧಾ ಇಲ್ಲೇ ನಿಂತಿದ್ಯಾ? ಏನಿಲ್ಲ, ಮತ್ ಹೋಗು. ಅಮ್ಮರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ಅಮ್ಮವ್ರೆ. ಏನ್ ವಿಷಯ? ತುಂಬಾ ಪೀಠಕ್ಕೆ ಹಾಕ್ತಾ ಇದೆಯಾ? ಯಜಮಾನ್ರೇನಾದ್ರೂ ಫೋನ್ ಮಾಡಿದ್ರ? ಊರಿಗೆ ಹೋಗ್ಬೇಕಾ? ಇಲ್ಲ ಅಮ್ಮವ್ರೆ, ಅವನೇ ಊರಿಂದ ಬರ್ತಾನಂತೆ. ನೇರವಾಗಿ ಬೆಂಗಳೂರಿಗೆ ಬರೋದಕ್ಕೆ ಹೇಳು, ಆಮೇಲೆ ಮರ್ತ್ ಕೀರ್ತ್ ಮಂಗಳೂರಿಗೆ ಹೋಗ್ಬಿಟ್ಟಾನು. ಇಲ್ಲ ಅಮ್ಮವ್ರೆ, ಸೀತಮ್ಮ ಹೇಗಾದ್ರೂ ಮಾಡಿ ಸೀತಮ್ಮ ಅವ್ರನ್ನ ಕರ್ಕೊಂಬನ್ನಿ. ನೀನ್ ಒಬ್ಬಳಿಗೆ ಕೆಲಸ ಮಾಡ್ತಾ ಇರೋದಕ್ಕೆ ಏನಾದ್ರೂ ಕಷ್ಟ ಆಗ್ತಿದ್ರೆ ಹೇಳು, ಇನ್ನೊಬ್ಬನ ಕೆಲ್ಸಕ್ಕೆ ತಗೊಳ್. ಅದು ಹಾಗಲ್ಲ ಮೋರೆ. ಹೇ, ಅವಳು ನಮ್ಮ ಸೀತಾ ಅಲ್ಲ, ಡೂಪ್ಲಿಕೇಟ್ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ? ಜ್ಞಾನ ಇಲ್ವಾ ನಿನಗೆ? ಅಮ್ಮವ್ರೆ, ನನಗೆ ನಿಮ್ಮಷ್ಟು ಜ್ಞಾನ ಇಲ್ಲ, ಆದ್ರೂ ನನ್ನ ಮನಸ್ಸಿಗೆ ಅನ್ಸಿದ್ದನ್ನ ಹೇಳ್ತೀನಿ. ಎರಡು ದಿನ ಸಂಬಳ ಕೊಡೋದು ಲೇಟ್ ಆದ್ರೆ ಕೆಲಸ ಮಾಡೋರು ಓನರನ್ನ ಬಾಯಿಗೆ ಬಂದಾಗೆ ಬೈಕೋತಾರೆ. ಅಂತದ್ರಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಗಲು ರಾತ್ರಿ ಅಂದೆ ಯಾವ ಡುಪ್ಲಿಕೇಟ್ ಅಮ್ಮ ಕೆಲಸ ಮಾಡ್ತಾರೆ. ಮನೆಯವ್ರ ಹತ್ರ ಬಯಸ್ಕೊಂಡು ಪಕ್ಕದ ಮನೆಯಲ್ಲಿ ಜೋರಾಗಿ ಕಿರ್ಚಾಡೋ ಶಬ್ದ ಕೇಳಿದ್ರೆ ಸಾಕು, ಈ ಜನಗಳು ನಮ್ಗೆ ಯಾಕಪ್ಪ ಹುಸಾಬ್ರಿ ಅಂತ ಕಿಟಕಿ ಬಾಗ್ಲು ಮುಚ್ಕೋತಾರೆ. ಅಂತದ್ರಲ್ಲಿ
ಭೂಮಿ ಮೇಲೆ ರೌಡಿಗಳು ಆಸಿಡ್ ಎರಚಿದಾಗ ಡೂಪ್ಲಿಕೇಟ್ ಯಾಕಮ್ಮ ಹೋಗಿ ತನ್ನ ಮೇಲೆ ಆಸಿಡ್ ಸುರಿಸ್ಕೊಂಡು ಕಷ್ಟ ಪಡಬೇಕಾಗಿತ್ತು ಕೋಟಿ ಕೋಟಿ ಹಣ ಕೊಡ್ತೀನಿ ತಗೊಂಡು ಹೋಗು ಅಂತ ನೀವು ಹೇಳಿದ್ರು ಅದೆಲ್ಲ ನನಗೆ ಬೇಡ ಅಂತ ಹೇಳಿ ಯಾವ ಪುರುಷಾರ್ಥಕ್ಕೆ ಈ ಮನೆಯಲ್ಲಿ ಕೆಲಸದವಳ ತರ ಬದುಕಬೇಕು ಅದು ಗಾಳಿ ಬೆಳಕು ಇಲ್ದಿರೋ ಆ ಶೆಡ್ ಅಲ್ಲಿ ಮಲ್ಕೊಂಡು ಹಣಕ್ಕೋಸ್ಕರ ಅತ್ತೆ ಮಾವ ಕಟ್ಕೊಂಡ ಗಂಡನೇ ಕೊಲೆ ಮಾಡೋ ಅಂತ ಸೊಸೆ ಇರೋ ಈ ಕಾಲದಲ್ಲಿ ನಿಮ್ಮ ಆಶೀರ್ವಾದ ಒಂದೇ ಸಾಕು ಅನ್ನೋ ಡುಪ್ಲಿಕೇಟ್ ಎಲ್ಲಮ್ಮ ಸಿಗ್ತಾರೆ ಒಂದು ಸಲ ಒಂದೇ ಒಂದ್ಸಲ ನಿಧಾನಕ್ಕೆ ಆಲೋಚನೆ ಮಾಡಿಮ್ಮ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಸೀತಮ್ಮ ಅಂತ ಕೈ ಮುಗ್ದು ಕೇಳ್ಕೊತೀನಿ ದಯವಿಟ್ಟು ಸೀತಮ್ಮ ಅವ್ರಿಗೆ ಏನು ತೊಂದರೆ ಆಗದೆ ಅವ್ರನ್ನ ಕಾಪಾಡಿ ಈ ಮನೆಗೆ ಕರ್ಕೊಂಬನಿಮ್ಮ ಹೇಳ್ಬೇಕನ್ಸಿದ್ದನ್ನ ಹೇಳಿದೀನಿ ಒಂದ್ಸಲ ನೀವು ದೊಡ್ಡ ಮನ್ಸು ಮಾಡಿಮ್ಮ ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ನೀನ್ ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ನನಗೆ ತುಂಬಾ ದುಃಖ ಆಗ್ತದೆ ಡೂಪ್ಲಿಕೇಟ್ ನ ನೆನೆಸ್ಕೊಂಡಲ್ಲ ನಿನ್ನ ನೆನೆಸ್ಕೊಂಡು ಸುಧಾ ಏನಾಗಿದ್ಯ ನಿನಗೆ ಹುಚ್ಚಿಗೆ ಚಿಡ್ದಿದ್ಯಾ ಹೇಗೆ ಒಂದು ಕೆಲಸ ಮಾಡು ಚೆನ್ನಾಗ್ ಗಸಗಸೆ ಪಾಯಸ ಮಾಡ್ಕೊಂಡು ಗಡತ್ತ ಕುಡಿದ್ಬಿಟ್ಟು ಒಳ್ಳೆ ನಿದ್ದೆ ಮಾಡ್ಬಿಡು ನಿನ್ನ ಬ್ರೈನ್ಗೆ ಒಳ್ಳೆ ರೆಸ್ಟ್ ಸಿಗುತ್ತೆ ನಿನಗೆ ಹಿಡಿದಿದೆಯಲ್ಲ ಹುಚ್ಚು ಅದು ನಿಧಾನವಾಗಿ ಬಿಡು ಇನ್ ಮಿಕ್ಕಿದ್ದನ್ನ ಯಾವ್ದಾದ್ರು ಆಸ್ಪತ್ರೆಗೆ ತೋರಿಸ್ಬಿಟ್ಟು ಸರಿ ಮಾಡಿಸು ಏನು ಅಮ್ಮರ ಔಟ್ ಗೆಟ್ ಔಟ್ ಮಾತಾಡ್ಬೇಕು ಅಂತ ಕರೆಸಿ ನೀವ್ ಹೀಗ್ ಮೌನವಾಗಿ ನಿಂತಿರೋದನ್ನ ಮೊದಲನೇ ಸಲ ನೋಡ್ತಾ ಇದ್ದೀನಿ ಹೇಳಿ ಸರ್ ಏನ್ ವಿಷಯ ವಿಷಯ ಇದೆ ಆದ್ರೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೂ ಹೇಳ್ತೀನಿ ನೀವು ಅವತ್ತು ಜಾನಕಿ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ರೆ ಅಲ್ವಾ ಅವತ್ತು ದೊಡ್ಡ ಗಲಾಟೆ ಆಯ್ತಂತಾನು ಹೇಳಿದ್ರೆ ಹಾ ಹೇಳಿದ್ದೆ ಆ ಗಲಾಟೆನಲ್ಲಿ ಅವಳು ಜಾನಕಿ ಅಂತ ಅನ್ಸಿದ್ಲಾ ಅಥವಾ ಬೇರೆ ಯಾರೋ ಅಂತ ಅನ್ಸಿದ್ ಸರ್ ನಾನು ಅವಳನ್ನ ನೋಡ್ತಾ ಇರೋ ದೃಷ್ಟಿನೇ ಬೇರೆ ನೀವು ಅವಳ ಬಗ್ಗೆ ಕೇಳ್ತಿರೋ ಪ್ರಶ್ನೆ ದಾಟಿನೇ ಬೇರೆ ನನಗ್ ಗೊತ್ತು ಸರ್ ನನ್ ಮನ್ಸು ಹೇಳ್ತಾ ಇದೆ ಅವಳು ರಾಧಾನೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೀವು ಮಡಿಕೇರಿನಲ್ಲಿ ನೋಡಿದ ವ್ಯಕ್ತಿ ಮತ್ತೆ ನರಹರಿ ರಾಯನ ಮನೆ ನೋಡಿದ ವ್ಯಕ್ತಿ ಇಬ್ರು ಒಬ್ಬರೇನಾ ಅಥವಾ ಬೇರೆ ಬೇರೆನಾ ಸರ್ ನಾನು ಅವಳು ರಾಧಾ ಅಂತಾನೆ ನಂಬಿದ್ದೀನಿ ಈಗ ನೀವು ಮತ್ತೆ ರಾಧಾನ ಜಾನಕಿನ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅಂದ್ರೆ ನಾನು ಮತ್ತೆ ಕನ್ಫ್ಯೂಸ್ ಆಗಿ ಹೋಗ್ತೀನಿ ಸರ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನೀವು ಮತ್ತೆ ಜಾನಕಿ ಮನೆಗೆ ಹೋಗಕ್ ಸಾಧ್ಯ ಮತ್ತೇನಾ ಸರ್ ಆಲ್ರೆಡಿ ಅವ್ರ ಮನೆಗೆ ಹೋಗಿದ್ದಾಯ್ತು ರೋಡ್ ಅಲ್ಲಿ ನನ್ನ ಮರ್ಯಾದೆನ ಹರಾಜಿಗೆ ಹಾಕೊಂಡಿದ್ದು ಆಯ್ತು ಈಗ ಮತ್ತೆ ಅವ್ರ ಮನೆಗೆ ಹೋಗಿ ಅಂತ ಹೇಳ್ತಿದ್ರಲ್ಲ ಸರ್ ಅರ್ಥ ಆಗುತ್ತೆ ರಾಹುಲ್ ಅವತ್ತಿನ ಪರಿಸ್ಥಿತಿ ಆಗಿತ್ತು ಜಾನಕಿನ ನೋಡೋದಕ್ಕೆ ಗಡಿನ ಕಡೆಯವರು ಬಂದಿದ್ರು ಆ ಘಟನೆ ಅವ್ರನ್ನ ಅರಿಸ್ಕೊಳಕ್ ಆಗದೆ ಆ ರೀತಿ ನಡೆದಿದೆ ಯಾವುದೇ ತಂದೆ ಆದ್ರೂ ತನ್ನ ಎದುರಿಗೆ ತನ್ನ ಮಗಳಿಗೆ ಅವಮಾನ ಆದ್ರೆ ಅದನ್ನ ಸಹಿಸಿಕೊಳ್ಳಲ್ಲ ಸೊ ನರಹರಿ ರಾಯರು ಆ ರೀತಿ ರಿಯಾಕ್ಟ್ ಮಾಡಿದ್ರು ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ನಾನು ಯಾಕೆ ನಿಮಗೆ ಆ ಮನೆಗೆ ಹೋಗಕ್ ಹೇಳಿದೆ ಅಂದ್ರೆ ಸೀತಾ ಮನೆಯಿಂದ ಕಿಡ್ನಾಪ್ ಆಗಿದ್ದಾಳೆ ಅದು ಸತ್ಯಾನ ಸುಳ್ಳು ಅನ್ನೋದು ಗೊತ್ತಾಗಬೇಕಾಗಿತ್ತು ಸೀತೆನೇ ಇಲ್ಲಿ ಬಂದು ಜಾನಕಿ ರೂಪದಲ್ಲಿದ್ದಾಳೋ ಅಥವಾ
ಜಾನಕಿನೆ ಬೇರೇನು ಅನ್ನೋದಕ್ಕೆ ನಮ್ಮ ಹತ್ರ ಯಾವುದು ಆಧಾರಗಳಿಲ್ಲ. ಒಂದು ಸಣ್ಣ ಊಹೆ ಇದೆ. ಆ ಊಹೆ ಹಿಂದೆ ಹೋದ್ರೆ ಚಿಕ್ಕ ಚಿಕ್ಕ ಅನುಮಾನಗಳು ಕ್ರಿಯೇಟ್ ಆಗುತ್ತೆ. ನಾನೇ ನೇರವಾಗಿ ಹೋಗಿ ಕೇಳ್ಬೋದು, ಆದ್ರೆ ನನ್ನನ್ನು ಆ ಮನೆಯವರು ನೋಡೋದು ಪೊಲೀಸ್ ದೃಷ್ಟಿಯಿಂದ. ಅದೇ ನೀವಾದ್ರೆ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಯಾಕಂದ್ರೆ ನೀವು ಅವ್ರನ್ನ ನೋಡಿದೀರ, ಪ್ರೀತಿಸಿದೀರ. ಈ ಪ್ರೀತಿಸೋರ ಮಧ್ಯೆ ಕೆಲವೊಂದು ಹಾವಭಾವಗಳಿರುತ್ತೆ, ಸಿಗ್ನೇಚರ್ಸ್ಗಳು. ಅದ್ರ ಮೂಲಕನಾದರೂ ಕಂಡುಹಿಡಿಬೋದೇನೋ ಒಂದು ಚಿಕ್ಕ ಆಸೆ ಅಷ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ ಸರ್, ನಾನೀಗಾಗಲೇ ಅವಳನ್ನ ಸಂಪೂರ್ಣವಾಗಿ ಮರೆತು ಬಿಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಈಗ ಮತ್ತೆ ಅವ್ರ ಮನೆಗೆ ಹೋಗಿ ಅವಳನ್ನ ನೋಡಿ ಮತ್ತೆ ನನಗೆ ಹಳೆ ನೆನಪುಗಳೆಲ್ಲ ಬರೋ ಹಾಗೆ ಸುಮ್ಮನೆ ಯಾಕೆ ಸರ್ ಅದೆಲ್ಲ? ಹಾಗಿದ್ರೆ ಬೇಡ ಬಿಡಿ ರಾಹುಲ್. ಅಲ್ಲಿಗೆ ಹೋಗೋದ್ರಿಂದ ನಿಮ್ಮ ಮನಃಶಾಂತಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಬೇಡ ಬಿಡಿ. ನೀವೇ ತಂದುಕೊಟ್ಟ ಕೇಸು ನಿಮಗೊಂದು ಸಣ್ಣ ಸಹಾಯ ಆಗುತ್ತೆ ಅಂತ ಆಸೆ ಪಟ್ಟೆ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಬಿಡಿ ಸರ್. ಇಲ್ಲ ರಾಹುಲ್, ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋ ಪ್ರಮೇಯ ಬರೋದೇ ಇಲ್ಲ. ಬಾಯ್ ಸರ್, ಬಾಯ್ ಕ್ಯಾರಿಯರ್. ಯಾರಿಗ ಅರ್ಥ ಆಗುತ್ತೋ ಅವ್ರ ಜೊತೆ ಮಾತಾಡ್ಬೋದು. ನಾನ್ ನಿನ್ ಮಾತಾಡಿದ್ರೆ ಇಲ್ಲಿ ನಡೆಯೋದೇ ಜಗಳ. ಬೇಡ, ನಿನ್ ಜೊತೆ ಮಾತು ಬೇಡ. ಜಗಳ ಯಾಕಾಗುತ್ತೋ? ಯುವರ್ ಬ್ರದರ್ ಅಂಡ್ ಸಿಸ್ಟರ್. ಯಾಕೋ ಹೀಗ್ ಮಾತಾಡ್ತಿದ್ಯಾ? ಯಾಕೆಂದ್ರೆ ಒಳ್ಳೇದ್ ಮಾಡೋರ್ಗೆ ಯಾವತ್ತು ಕೆಟ್ಟದೇ ಆಗುತ್ತೆ. ನಾನು ಈ ಮನೆಯವ್ರಿಗೆ ಒಳ್ಳೇದನ್ನೇ ಬಯಸೋದು. ಹಾಗಾದ್ರೆ ನಾನು ಐ ಎಮ್ ನಾಟ್ ಅ ವೆಲ್ ವಿಶರ. ನೀನೆಲ್ಲಿ ಮನೆಯವ್ರ ಮಾತು ಕೇಳ್ತೀಯ? ನಿನಗೆ ಹೊರಗಿನವ್ರೆ ಮನೆಯವರು, ಅವ್ರ ಮಾತನ್ನೇ ಕೇಳ್ತೀಯ. ಅವ್ರು ಹೇಳ್ದಂಗೆ ನೀನ್ ನಡ್ಕೋತೀಯ. ಓ, ಹಾಗಿದ್ರೆ ನೀನ್ ಹೇಳಕ್ ಬರ್ತಿರೋದು ಅದಕ್ಕೆ ಮಾಡಿರ್ತಾನೆ. ನೋಡು ಭೂಮಿ, ಮತ್ತೆ ಜಗಳ ಆಗುತ್ತೆ. ಅವಳು ಅತ್ತಿಗೆ ಇರ್ಬೋದು, ನಿನಗೆ ನನಗಲ್ಲ. ನೀನ್ ಅತ್ತಿಗೆ ಬಗ್ಗೆ ಅವಳು ಇವಳು ಅಂತ ಮಾತಾಡ್ಬೇಡ. ಅದಕ್ಕೆ ನಾನು ನಿನ್ ಜೊತೆ ಮಾತಾಡ್ತಾ ಇಲ್ಲ. ನನ್ನ ಪಾಡ್ಗೆ ಹೋಗ್ತಾ ಇದೆ ತಾನೆ? ನೀನೇ ಕರೆದೆ, ನೀನೇ ಮಾತಾಡಿಸ್ದೆ, ನೀನೇ ಜಗಳ ತೆಗ್ದೆ. ಹೇ ಬ್ರೋ, ವೈ ಆರ್ ಯು ಲಿಂಕಿಂಗ್ ದಿಸ್ ಟು ದಾಟ್? ಕೆಲವರು ದೇವ್ರನ್ನ ನಂಬ್ತಾರೆ, ಪೂಜೆ ಮಾಡ್ತಾರೆ, ಕೆಲವರು ನಂಬಲ್ಲ, ಅವ್ರು ಮಾಡಲ್ಲ. ನಿನ್ ಒಪಿನಿಯನ್ ನಿಂದು ಅಭಿ, ನಂದು ಒಪಿನಿಯನ್ ನಂದು. ವಾವ್, ಸೂಪರ್ ಎಕ್ಸಾಂಪಲ್. ಹಾಗಾದ್ರೆ ನೀನ್ ಹೇಳೋದು ನಿನ್ ಪಾಲ್ಗೆ ಆ ಡೂಪ್ಲಿಕೇಟೇ ದೇವ್ರು ಅಂತ. ಆಮ್ ರೈಟ್ ಭೂಮಿ? ಆ ಡೂಪ್ಲಿಕೇಟ್ ಎಂಟ್ರಿ ನಿನ್ ಲೈಫ್ ಅಲ್ಲಿ ಒಂದು ಆಕ್ಸಿಡೆಂಟ್, ಅಂಡ್ ಅವಳ ಎಂಟ್ರಿಯಿಂದ ನೀನು ಮತ್ತೆ ನಿನ್ ಒಪಿನಿಯನ್ ಚೇಂಜ್ ಆಗಿದೆ ಅಂದ್ರೆ ಇಟ್ಸ್ ಅ ಮಿರಾಕಲ್. ಐ ಕಾಂಟ್ ಹೆಲ್ಪ್ ಇಟ್. ಗಾಡ್ ಸೇವ್ ಯು. ನೋಡು ಭೂಮಿ, ಅವಳು ನಿನಗೆ ಆಸಿಡ್ ಅಟ್ಯಾಕ್ ಆಗೋದನ್ನ ತಪ್ಪಿಸಿದ್ಲು, ನಿನ್ನ ಕಾಪಾಡಿದ್ಲು. ಅದಕ್ಕೆ ನೀನು ಅವಳನ್ನ ದೇವರ ತರ ನೋಡ್ತಾ ಇದೀಯ? ಒಬ್ಳು ಕ್ರಿಮಿನಲ್ ತಾನ್ ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾಳೆ, ಅದ್ ನಿನಗೆ ಅರ್ಥ ಆಗ್ತಾ ಇಲ್ಲ? ನನಗೆ ಅರ್ಥ ಆಗೋದು ಬೇಡಪ್ಪ. ಅವತ್ತು ನಾನು ಅದನ್ನೇ ಕೇಳಿದ್ದು, ಇವತ್ತು ಅದನ್ನೇ ಕೇಳ್ತಾ ಇದ್ದೆ. ದುಡ್ಡು ಕೊಡ್ತೀನಿ, ಆಸಿಡ್ ಹಾಕಿಸ್ಕೊತೀಯ ಮುಖದ್ಮೇಲೆ. ಒಂದ್ ನಿಮಿಷ ಬರ್ತೀನಿ. ಇದೇನ್ ಗೊತ್ತಾ? ದೊಡ್ಡಪ್ಪನ ರಿವಾಲ್ವರ್. ಅಭಿ, ವಾಟ್ ಯು ಡೂಯಿಂಗ್? ಏನ್ ನೋಡು ಭೂಮಿ, ನಾನ್ ನಿನಗೋಸ್ಕರ ಸತ್ರೆ, ನೀನ್ ಅವಳನ್ನ ಡೂಪ್ಲಿಕೇಟ್ ಅಂತ ಒಪ್ಕೋತಿಯಾ? ಅಭಿ, ಡೋಂಟ್ ಟಾಕ್ ಫಿಲಿ. ಅಭಿ, ಏನ್ ಮಾಡ್ತಿದ್ಯಾ? ಡೋಂಟ್ ಜೋಕ್. ಇಳ್ಸು ಅದನ್ನ, ಇಳ್ಸು. ಅವಳು ತನ್ನ ಪ್ರಾಣ ಕೊಡೋಕ್ ರೆಡಿ ಆಗಿ ನಿನ್ನನ್ನು ಕಾಪಾಡು.
ಅದಕ್ಕೆ ನೀನು ಅವಳನ್ನ ಅತ್ತಿಗೆ ಅಂತ ಒಪ್ಪಿಕೊಂಡೆ. ಈಗ ನಾನು ನನ್ನ ಪ್ರಾಣ ಬಿಡ್ತೇನೆ. ಆವಾಗ್ಲಾದ್ರೂ ನಾನು ನಿನ್ನ ಅಣ್ಣ, ಈ ಮನೆಯವರೆಲ್ಲ ನಿನ್ ವೆಲ್ವಿಷರ್ ಅಂತ ಒಪ್ಪಿಕೊಂಡ್ರೆ ಸಾಕು. ಅದಕ್ಕಿಂತ ನನಗೆ ಇನ್ನೇನು ಬೇಡ ಬ್ರೋ. ತಮಾಷೆಗೂ ಒಂದು ಲಿಮಿಟ್ ಇರುತ್ತೆ ಬ್ರೋ. ಏನ್ ಮಾಡ್ತಿದ್ಯಾ, ಡೋಂಟ್ ಟಾಕ್ ಸಿಲ್ಲಿ. ಕಣ್ಣು ಎಳ್ಸು ಅಭಿ. ನಿನ್ನ ಅಣ್ಣ ಕಣ್ಣು, ಪ್ಲೀಸ್ ಗನ್ ಇಳ್ಸು. ನೋ, ಐ ಆಮ್ ಸೀರಿಯಸ್. ನಾನು ಹೇಳಿದ್ನೆಲ್ಲ ಸೀರಿಯಸ್ ಆಗಿ ತಗೊಂಬೇಡ ಬ್ರೋ, ಪ್ಲೀಸ್ ಅಭಿ, ಐ ಬೇಗ್ ಯು, ಪ್ಲೀಸ್ ಪ್ಲೀಸ್. ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಐದರ್ ನಾನು ನಿನ್ಗೆ ಅಣ್ಣ, ಇಲ್ಲ ಆ ಡೂಪ್ಲಿಕೇಟ್ ನಿನಗೆ ಅತ್ತೆ. ನೋ, ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ಇರೋ ಫ್ಯಾಕ್ಟ್ನ ನಿನ್ ತಿಳಿಸ್ತಾ ಇದ್ದೀನಿ. ಓಕೆ ಅಭಿ, ಕಾಮ್ ಡೌನ್, ಕೂಲ್. ಈಗೇನು ನೀನ್ ನನ್ನ ಅವ್ರು ಡೂಪ್ಲಿಕೇಟ್ ಅಂತ ನಂಬೇಕಾ ನಾನು? ಓಕೆ ಓಕೆ, ಕಾಮ್ ಡೌನ್. ಹಾ, ಕಾಮ್ ಡೌನ್ ಅಭಿ. ಯಾಕೋ ಐ ಲವ್ ಯು ಬ್ರೋ. ನನ್ನ ಅಣ್ಣ ಕಣ್ಣು, ಸೇನೆ ಮಾಡಿದ್ವಲ್ಲ ಅಭಿ. ಯಶು, ಯಶು ಬಂದಿರಿ. ಅಯ್ಯೋ, ಪಕ್ಕ ಇಲ್ಲಿ ಸೈನ್ ಹಾಕಿರೋಲ್ಲ. ಯಶು, ನೆಕ್ಸ್ಟ್ ಒಂದು ಡಲ್ ಆಗಿದೆಯಾ? ಏನು ಅಂತಾರೆ ಹೇಳೋದು? ನಮ್ಮವರೇ ನಮ್ಮ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆ ಡೂಪ್ಲಿಕೇಟ್ ಕಾಣೆ ಆದಾಗ್ಲಿಂದ ಈ ಮನೇಲಿ ನಮ್ ಭೂಮಿ ಟಾರ್ಚರ್ ನಮಗ್ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಕಂಪ್ಲೇಂಟ್ ಕೊಡೋಣ, ಕಂಪ್ಲೇಂಟ್ ಕೊಡೋಣ ಅಂತ ದಿನಾ ಹೇಳೋಳು. ಈಗ ನೋಡಿದ್ರೆ ಅದೇ ಸಾಲಿಗೆ ಸುಧಾ ಸೇರ್ಕೊಂಡಿದ್ದಾಳೆ. ಅಲ್ಲ ರೀ, ಇವಳು ನನಗೆ ಬುದ್ಧಿ ಹೇಳೋದಕ್ ಬರ್ತಾಳೆ? ಅಮ್ಮವ್ರೆ ಅವಳು ಡೂಪ್ಲಿಕೇಟ್ ಅಲ್ಲ, ನಮ್ ಸೀತಮ್ಮ ಅಂತ. ನೀವ್ ಅವಳನ್ನ ಕೋಪ ದೃಷ್ಟಿಲೇ ನೋಡ್ತಾ ಇದ್ದೀರಾ, ಒಂದ್ಸಲ ಕಣ್ ತೆರೆದ್ ನೋಡಿ ಹಾಗೆ ಹೀಗೆ ಅಂತ ನನಗೆ ಹೇಳ್ತಾಳೆ. ಕರ್ಮಕ್ಕೆ ಇವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಅಶು, ಅವಳು ಯಾವ ಆಂಗಲ್ ಇಂದ ಇವ್ರಿಗೆಲ್ಲ ಸೀತನ್ ತರ ಕಾಣಿಸ್ತಾ ಇದ್ದಾಳೆ? ಅಲ್ಲ ರೀ, ನಮ್ ಸೀತಾ ಬರ್ತಿರೋ ಡೈರಿಯಲ್ಲಿರೋ ವಿಚಾರನ ಇವ್ರಿಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ರು, ಆ ಡೂಪ್ಲಿಕೇಟ್ ಮೇಲೆ ಯಾಕೆ ಇಂತ ನಂಬಿಕೆ? ಅಶೋ, ಈ ಹುಡುಗರು ಗಾಂಜಾ ಮತ್ತಲ್ಲಿ ತಿರ್ತಾ ಇರ್ತಾರಲ್ಲ, ಹಾಗೆ ಇವರೆಲ್ಲರೂ ಅವಳ ಮತ್ತಲ್ಲಿ ತಿರ್ತಾ ಇದ್ದಾರೆ. ಒಂದು ಬಲವಾದ ಸಾಕ್ಷಿ ಸಿಗೋ ತನಕ ಇವ್ರ ಯಾರನ್ನು ನಾವು ಬದಲಾಯಿಸೋದಕ್ಕಾಗಲ್ಲ. ಅದೊಂದು ಸಿಗ್ಲಿ, ಆಮೇಲೆ ನೋಡೋಣ. ಸುಧಾ, ಯಾರು ನೋಡು? ಅಶೋ, ನಾನು ಆಫೀಸ್ ಹೋಗಿ ಬರ್ತೀನಿ, ಸೊ ಇದಕ್ಕೆಲ್ಲ ಸೈನ್ ಮಾಡಿಬಿಟ್ಟು ನೀವು ಎಲ್ಲ ಇದ್ದೀನಿ. ನೀನ್ ತಿನ್ನೋ
ಹ್ಮ್.